ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನೊ ಕ್ರಿಯೇಷನ್ಸ್ ಫ್ರೆಂಡ್ಸ್ ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ನೀವು ಏಯ್ಟ್ ಬೇಕಾದರೂ ತೊಗೋಬೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಸಲ ನಾನು ಲಾಕ್ ಮಾಡ್ತಾ ಇದ್ದೀನಿ ಮಾಮೂಲಾಗೆ ನಾವು ಲಾಕ್ ಮಾಡ್ತೀವಲ್ವಾ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಆ ಥರ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಬಟ್ಟೆಗೆ ನಾವು ಮತ್ತೆ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ನಾಲ್ಕು ಚೈನ್ಗಳನ್ನು ತಗೋಬೋದು ವಿತೌಟ್ ಕುಚ್ಚು ಅಂತ ಮಾಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಎರಡು ಸಲ ಲಾಕ್ ಮಾಡಿ ಮೂರು ಸಲ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡೆ ಮೇಲೆ ನಾವು ಎರಡು ಚೈನ್ ನ ತಗೋಬೇಕು ಎರಡು ಚೈನ್ ನ ತಗೊಂಡು ಸೂಜಿ ಮೇಲೆ ಎರಡು ಸಲ ದಾರ ತಗೊಳ್ಳಿ ಅಂದ್ರೆ ತ್ರಿಬಲ್ ಕ್ರೋಶ ಈ ರೀತಿ ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ಇಟ್ಟು ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶ ತಗೊಂಡಾದ್ಮೇಲೆ ಇವಾಗ ಏನು ತ್ರಿಬಲ್ ಕ್ರೋಶ ತೊಗೊಂಡಿರ್ತೀವಲ್ವಾ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಸ್ವಲ್ಪ ಒನ್ ಎಮ್ ಎಮ್ ಬೀಡ್ಸಿಗಿಂತ ಇದು ಸ್ವಲ್ಪ ದೊಡ್ಡದು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಏನು ಬೇಡ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶ ಏನು ತೊಗೊಂಡಿರ್ತೀವಿ ಅಲ್ಲಿಗೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದ್ಸಲ ಬೀಡ್ ಇನ್ಸರ್ಟ್ ಆದ್ಮೇಲೆ ಲಾಕ್ ಮಾಡ್ಕೊಂಡು ಇನ್ನೊಂದ್ಸಲ ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಹೇಳ್ಕೊಂಡು ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಬಟ್ಟೆಗೆ ಅಂದರೆ ಬಟ್ಟೆಗಲ್ಲ ಸಾರಿ ಆ ತ್ರಿಬಲ್ ಕ್ರೋಶಕ್ಕೆ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇನ್ನೂ ಒಂದ್ಸಲ ಲಾಕ್ ಮಾಡ್ಕೋಬೇಕು ಗೆ ಸ್ಪೇಸ್ ಸಾಕಾಗಲ್ಲ ಅನ್ನಿಸ್ಬೋದು ಆದರೆ ಸಾಕಾಗುತ್ತೆ ಬೀಡ್ಸ್ ಪ್ರತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಆದ್ಮೇಲೆ ಒಂದ್ಸಲ ಲಾಕ್ ಮಾಡ್ತೀವಲ್ವಾ ಮತ್ತೆ ಇನ್ನೂ ಒಂದ್ಸಲ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಮೂರು ಬೀಡ್ಸ್ ಇನ್ಸರ್ಟ್ ಮಾಡ್ಕೊಂಡ್ರೆ ಸಾಕು ಬೀಡ್ಸ್ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಂಡೆ ಹಾಗೆಯೇ ಇನ್ನೂ ಒಂದು ಸಲ ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೋಬೇಕು ಕರೆಕ್ಟಾಗಿ ಮಾಡ್ಕೊಬೇಕು ಮಾಡ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ ಅವಾಗ ಡಿಸೈನು ಕರೆಕ್ಟಾಗಿ ಬರುತ್ತೆ ನೋಡಿ ಈ ತರ ಇವಾಗ ವರ್ಕ್ ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಮೂರು ಚೈನ್ ತಗೊಳ್ತಾ ಇದ್ದೀನಿ ಅಲ್ಲಿ ಸೆಂಟರ್ ಅಂದ್ರೆ ವಿತೌಟ್ ಬೀಡ್ಸ್ ಅಂತ ಹಾಗೇನೆ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿದ್ದೆ ಅಲ್ವಾ ಅಲ್ಲಿ ಒಂದು ಹೋಲ್ ಇರುತ್ತೆ ಅಲ್ಲಿಗೋಗಿ ಲಾಕ್ ಮಾಡಿಕೊಂಡ್ರೆ ಆಯಿತು ಮತ್ತೆ ಮೂರು ಚೈನು ಪಕ್ಕದಲ್ಲಿ ಹೋಲ್ ಇರುತ್ತೆ ವಿತೌಟು ಬೀಡ್ಸ್ ಅಂತ ಒಂದು ಲಾಕ್ ಮಾಡಿರ್ತೀವಿ ಅಲ್ಲಿ ಅಲ್ಲಿಗೆ ಮೂರು ಚೈನ್ನ ಲಾಕ್ ಮಾಡ್ಕೊಳ್ಳೋದು ಅಂದರೆ ಬೀಡ್ಸ್ ಸುತ್ತ ಕವರ್ ಆಗೋ ಥರ ಈ ಮೂರು ಚೈನ್ ಬರಬೇಕು ಸ್ಟಾರ್ಟಿಂಗಲ್ಲೂ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ತೊಗೊಂಡಿರ್ತೀವಿ ಅಲ್ಲಿಗೋಗಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಪ್ರತಿ ಬೀಟ್ ಸುತ್ತ ಮೂರ್ ಮೂರ್ ಚೈನ್ ಬರುತ್ತೆ ಈಗ ಫ್ರಂಟ್ ಗೆ ತಿರುಗಿಸ್ಕೊಂಡು ಒಂದು ಇಲ್ಲ ಎರಡು ಚೈನ್ ನ ತಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ಮೂರು ಚೈನ್ ಗ್ಯಾಪ್ ಇಂದ ಡಬಲ್ ಕ್ರೋಶನ ತಗೋಬೇಕು ಇನ್ನು ಒಂದ್ಸಲ ತಗೊಳ್ತಾ ಇದ್ದೀನಿ ಮೂರ್ ಚೈನ್ ಗ್ಯಾಪ್ ಅಲ್ಲಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳು ಬರುತ್ತೆ ನೋಡಿ ಇಲ್ಲಿ ಮೂರು ಡಬಲ್ ಕ್ರೋಶಗಳನ್ನ ತಗೊಂಡೆ ಈಗ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದು ಒನ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಇನ್ನು ಮೂರು ಸಲ ನಾವು ಡಬಲ್ ಕ್ರೋಶನ ತಗೋಬೇಕು ಟೋಟಲ್ ಆಗಿ ಮೂರು ಚೈನ್ ಗ್ಯಾಪ್ ಅಲ್ಲಿ ಆರು ಡಬಲ್ ಕ್ರೋಶಗಳು ಬರುತ್ತೆ ಸೆಂಟರ್ ಗ್ಯಾಪ್ ಅಲ್ಲಿ ಒಂದು ಬೀಡ್ಸ್ ಬರುತ್ತೆ ನೋಡಿ ಈ ರೀತಿ ಪುಟ್ಟದಾಗಿ ಒಂದು ಆರ್ಚ್ ಬರುತ್ತೆ ಇದನ್ನ ಅದೇ ಮೂರು ಚೈನ್ ಲಾಸ್ಟ್ ಗೆ ಹೋಗಿ ಲಾಕ್ ಮಾಡ್ಕೋಬೇಕು ಬೇಕಿದ್ರೆ ಅಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿರ್ತಿರಲ್ಲ ಚೈನು ಅಲ್ಲಿ ಕೂಡ ಲಾಕ್ ಮಾಡ್ಕೋಬೋದು ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದ್ರ ಬದಲಾಗಿ ಮೂರು ಚೈನ್ ಏನು ತಗೊಂಡಿರ್ತೀವಿ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಎಂಡಿಗೋಗಿ ಲಾಕ್ ಮಾಡ್ಕೊಂಡ್ರೆ ಆಯ್ತು ಫ್ರೆಂಡ್ಸ್ ನೋಡಿ ಈ ರೀತಿ ಚಿಕ್ಕದಾಗಿ ಆರ್ಚ್ ಬರುತ್ತೆ ಇವಾಗ ಸೂಜಿ ಮೇಲೆ ಸಲ ದಾರ ತಗೊಂಡು ನೆಕ್ಸ್ಟ್ ಮೂರು ಚೈನ್ ಏನಿದೆ ಅಲ್ಲಿಂದ ಇನ್ನೂ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಹಾಗೆ ಇನ್ನೂ ಒಂದು ಡಬಲ್ ಕ್ರೋಶ ಟೋಟಲ್ ಆಗಿ ಮೂರು ಡಬಲ್ ಕ್ರೋಶಗಳಾದಮೇಲೆ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬಿಗಿನರ್ಸಿಗೆ ನಾನು ಆಗ್ತಾ ಇರೋದು ತುಂಬ ಫಾಸ್ಟ್ ಅಂತ ಅನ್ಸಿದ್ರೆ ರೈಟ್ ಸೈಡಲ್ಲಿ ಒಂದು ಸ್ಟಾರ್ ಮಾರ್ಕ್ ಥರ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅಂದರೆ ನೀವು ವೀಡಿಯೋನ ಸ್ಲೋ ಮಾಡ್ಕೋಬೋದು ನೋಡ್ಕೊಡಿ ಅಲ್ಲಿ ಅಲ್ಲಿರುತ್ತೆ ಆಪ್ಷನ್ನು ಸ್ಲೋ ಫಾಸ್ಟ್ ಎಲ್ಲ ಮಾಡ್ಕೋಬೋದು ಆ ಥರ ಸ್ಲೋ ಮಾಡ್ಕೊಂಡು ನೀವು ವೀಡಿಯೋನ ನೋಡ್ಕೋಬೋದು ತುಂಬ ಫಾ ಫಾಸ್ಟ್ ಆಯಿತು ಅಂತ ಅನಿಸಿದ್ರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಇನ್ನು ನಾನು ಮೂರು ಸಲ ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಈ ತರ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ತಗೊಂಡು ನಾವು ಆರ್ಚ್ನ ಮಾಡ್ಕೊಡೋದು ಆರು ಡಬಲ್ ಕ್ರೋಶಗಳಾದ್ಮೇಲೆ ಅದೇ ಮೂರು ಚೈನ್ ಎಂಡಿಗೋಗಿ ಒಂದ್ಸಲ ಸಿಂಗರ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳಿ ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟ್ ಮೂರು ಚೈನ್ ಗ್ಯಾಪ್ ಅಲ್ಲಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನ ತಗೊಳ್ಳಿ ಆದ್ರೆ ಮೂರು ಡಬಲ್ ಕ್ರೋಶಗಳಾದಮೇಲೆ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೊಳ್ಳಿ ತುಂಬನೇ ಈಸಿಯಾಗಿ ಹಾಕುವಂತ ಡಿಸೈನ್ ಇದು ನೀವು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ನೋಡಿಕೊಂಡು ನೋಡ್ಕೊಂಡು ಅದೇ ತರ ಮಾಡಿದ್ರೆ ಈಸಿಯಾಗಿ ಹಾಕೋಬಹುದು ಇಲ್ಲಿ ನ ಇನ್ಸರ್ಟ್ ಮಾಡಿಕೊಂಡೆ ಮತ್ತೆ ಅಲ್ಲಿಂದನೇ ಸೂಜಿ ಮೇಲೆ ಸಲ ದಾರ ತಗೊಂಡು ಮತ್ತೆ ನಾವಿಲ್ಲಿ ಮೂರು ಡಬಲ್ ಕ್ರೋಶಗಳನ್ನು ತಗೋಬೇಕು ನೋಡಿ ಇಷ್ಟೇ ಇದು ಡಿಸೈನ್ ಒಂದು ಆರ್ಚ್ ಕಂಪ್ಲೀಟ್ ಆಗಿದೆ ಅಲ್ವಾ ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ಇವಾಗ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿಕೊಂಡ್ರೆ ಆರ್ಚ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಬರುತ್ತೆ ಫ್ಲವರ್ ಆರ್ಚ್ ತರ ಕಾಣಿಸುತ್ತೆ ಸ್ಲ್ಯಾಂಟಿಂಗ್ ಆರ್ಚ್ ಅಲ್ಲೇ ಮಾಡಿರೋದು ಆದರೆ ಸ್ಲ್ಯಾಂಟಿಂಗ್ ಆರ್ಚ್ ತರ ಕಾಣಲ್ಲ ಇದು ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನು ಈಸಿ ಇದೆ ಇವಾಗ ಬಟ್ಟೆಗೆ ಲಾಕ್ ಮಾಡಿದೆ ಅಲ್ಲ ಇನ್ನೂ ಮೂರು ಸಲ ನಾವು ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಆರ್ಚ್ ಕಂಪ್ಲೀಟ್ ಆಯಿತು ಅಂತ ಅಲ್ಲೇ ಲಾಕ್ ಮಾಡಿ ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡಬೇಡಿ ಬಟ್ಟೆಗೆ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳಿ ಯಾಕಂದ್ರೆ ಆರ್ಚ್ ಸ್ವಲ್ಪ ಮುಂದೆ ಬರುತ್ತೆ ಹಾಗಾಗಿ ಮೂರು ಸಲ ಲಾಕ್ ಮಾಡಿ ಆದ್ಮೇಲೆ ಸೂ ಎರಡು ಸಲ ಎರಡು ಚೈನ್ ತಗೊಳ್ಳಿ ಎರಡು ಚೈನ್ ತಗೊಂಡಾದ್ಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಒಂದು ತ್ರಿಬಲ್ ಕ್ರೋಶನ ತಗೊಂಡು ಮತ್ತೆ ನೀವು ಆರ್ಚ್ನ ಸ್ಟಾರ್ಟ್ ಮಾಡ್ಬೋದು ನೋಡಿ ಈ ತರ ತ್ರಿಬಲ್ ಕ್ರೋಶ ತಗೊಂಡು ಮತ್ತೆ ನೀವು ಆ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಈ ಥರ ಆರ್ಚ್ನ ಮಾಡ್ಕೊಡಿ ಫಸ್ಟ್ ಆರ್ಚ್ ಏನು ಮಾಡಿದ್ದೀನಿ ಇದನ್ನು ಕರೆಕ್ಟಾಗಿ ನೋಡ್ಕೊಡಿ ಇದೇ ಥರ ಡಿಸೈನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ನೀವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಿಮಗೆ ಏನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಕುಚ್ಚಬೇಕು ಅಂತ ಹೇಳಿದರೆ ಲಾಕ್ ಮಾಡಿದೆ ಅಲ್ವಾ ಇಲ್ಲಿ ನಾಲ್ಕು ಚೈನ ತಗೊಳ್ಳಿ ನಾಲ್ಕು ಚೈನ್ ತಗೊಂಡಾದ್ಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ನೀವು ಆರ್ಚನಾ ಮಾಡಕ್ ಹೋಗ್ಬೇಡಿ ಲಾಕ್ ಮಾಡಿ ಮತ್ತೆ ನೀವು ಮೂರು ಇಲ್ಲ ಅಂದರೆ ಎರಡು ಸಲ ಬಟ್ಟೆಗೆ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಇದೊಂದು ನೆನ್ಪಿಟ್ಕೊಳ್ಳಿ ನಾಲ್ಕು ಚೈನ್ ತಗೊಂಡಾದ್ಮೇಲೆ ಬಟ್ಟೆಗೆ ಎರಡು ಇಲ್ಲ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡು ಮತ್ತೆ ಎರಡು ಚೈನ್ ತಗೊಂಡು ಮತ್ತೆ ನೀವು ತ್ರಿಪಲ್ ಕ್ರೋಶನ ತಗೊಂಡು ಆರ್ಚನ ಮಾಡ್ಕೊಳ್ಳಿ ಯಾಕಂದರೆ ಆರ್ಚು ಸ್ವಲ್ಪ ಮುಂದೆ ಬಂದ್ಬಿಡುತ್ತೆ ಹಾಗಾಗಿ ಕುಚ್ಚು ಕಟ್ಟಿದಾಗ ತುಂಬ ಹತ್ತಿರ ಆಗಿಬಿಡುತ್ತೆ ಆರ್ಚ್ ನಾನು ವಿತೌಟ್ ಕುಚ್ಚು ಅಂತ ಮಾಡ್ತಾ ಇದ್ದೀನಿ ಹಾಗಾಗಿ ಡಿಸೈನ್ನ ಬರೀ ಆರ್ಚಲ್ಲೇ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನೋಡಿ ಆರ್ಚ್ ಕಂಪ್ಲೀಟಾಗಿ ಲಾಕ್ ಮಾಡಿದೆ ಅಲ್ವಾ ಈಗ ಎರಡು ಇಲ್ಲ ಮೂರು ಸಲ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ನಾವು ಆರ್ಚ್ನ ಸ್ಟಾರ್ಟ್ ಮಾಡ್ಕೊಡೋದು ಕರೆಕ್ಟಾಗಿ ನೋಡಿಕೊಂಡು ನೋಡ್ಕೊಂಡು ಡಿಸೈನ್ ನ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ನೀಟ್ ಫಿನಿಶಿಂಗು ಹಾಗೆ ಆರ್ಚ್ ಕೂಡ ತುಂಬಾ ಸ್ಟಿಫ್ ಆಗಿ ತುಂಬ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಒಂದು ಆರ್ಚ್ ನ ನೋಡಿಕೊಂಡು ನೋಡ್ಕೊಂಡು ಅದೇ ತರ ಮಾಡ್ಕೊಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಸ್ಲ್ಯಾಂಟಿಂಗ್ ಆರ್ಚ್ ತರ ಕಾಣಲ್ಲ ಇದು ಮಾಮೂಲಾಗಿ ಆರ್ಚ್ ಆಗ್ತೀವಲ್ವ ಅದೇ ಥರ ಬರುತ್ತೆ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಕ್ಯೂಟ್ ಆಗಿದೆ ಡಿಸೈನ್ ಇಲ್ಲಿ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗರ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಅಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬಂದಿದೆ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಕುಚ್ ಬೇಕು ಅಂತ ಹೇಳಿದ್ರೆ ಕುಚ್ ಯಾವ ರೀತಿ ಕಟ್ಕೋಬೇಕು ಅಂತ ಕೂಡ ಹೇಳಿದ್ದೀನಿ ಅಲ್ಲಿ ನಾಲ್ಕು ಚೈನ ತಗೊಂಡು ಮತ್ತೆ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಡಿ ನೋಡಿ ಬ್ಯಾಕ್ ಸೈಡ್ ಏನಾದರೂ ಈ ಥರ ಥ್ರೆಡ್ನ ಜಾಯಿನ್ ಮಾಡಿ ಈ ರೀತಿ ಗಂಟು ಥರ ಬಂದಿದ್ರೆ ಅದನ್ನು ಬ್ಯಾಕ್ ಸೈಡ್ ಮಾಡಿಕೊಂಡು ಅಲ್ಲಿಗೆ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಆ ಗಂಟೆನು ಕಟ್ಟಿರ್ತೀವಿ ಅದು ಫ್ರಂಟಲ್ಲಿ ಬರಬಾರ್ದು ಆ ಥರ ಮಾಡ್ಕೋಬೇಕಾಗತ್ತೆ ನೋಡಿ ತುಂಬನೇ ಚೆನ್ನಾಗಿ ಬರುತ್ತೆ ಸ್ಟಾರ್ಟಿಂಗ್ ಹಾಕಿರೋ ಬೀಡ್ಸು ನೆಕ್ಸ್ಟ್ ಹಾಕಿರೋ ಬೀಡ್ಸಿಗಿಂತ ಸ್ವಲ್ಪ ದೊಡ್ಡದಾಗೇ ಇದೆ ತುಂಬಾ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಹೋಗ್ಬೋದು ಕುಚ್ಚು ಬೇಕು ಅಂದರೆ ನೋಡ್ಕೊಳ್ಳಿ ಕರೆಕ್ಟಾಗಿ ಡಿಸೈನ್ನ ನಾಲ್ಕು ಚೈನ್ ಹಾಕಿದ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಯಾಕಂದರೆ ಆರ್ಚ್ ಸ್ವಲ್ಪ ಮುಂದೆ ಬರುತ್ತೆ ಹಾಗಾಗಿ ಕುಚ್ಚು ತುಂಬ ಹತ್ತತ್ರ ಆಗಿಬಿಡುತ್ತೆ ಕುಚ್ಚು ಕಟ್ಕೋಬೇಕು ಅಂತ ಹೇಳಿದ್ರೆ ನೀವು ಆ ರೀತಿ ಮಾಡ್ಕೋಬೋದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು